जय भीम। ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಭಾಷಣಗಳ ಆಡಿಯೋ ಬಿಡುಗಡೆ ಕಾರ್ಯಕ್ರಮ. ಹೋಂಡಾ ಕ್ರೀಡಾಂಗಣದಲ್ಲಿ ಭಾರತ ರತ್ನ ಮಹಾನ್ ಮಾನವತಾವಾದಿ, ಆಧುನಿಕ ಭಾರತದ ನಿರ್ಮಾತೃ, ವಿಶ್ವಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 24 ಸಂಪುಟಗಳ ಕುರಿತಾದ ಸ್ಯಾಮ್ ಆಡಿಯೋ ವತಿಯಿಂದ ಆಡಿಯೋ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಉರಿಲಿಂಗ ಪೆದ್ದೆ ಮಠದ ಸಂಸ್ಥಾನದ ಮಠಾಧೀಶರಾದ ಜ್ಞಾನ ಪ್ರಕಾಶ ಸ್ವಾಮೀಜಿಗಳು ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದೇಶದ ಅಭಿವೃದ್ಧಿಗಾಗಿ, ದೇಶದ ಎಲ್ಲ ಪ್ರಜೆಗಳಿಗಾಗಿ ತಮ್ಮ ಸ್ವಂತ ಸುಖವನ್ನೇ ತ್ಯಜಿಸಿದವರು. ಈ ದೇಶದ ಶೋಷಿತ ಸಮುದಾಯಗಳಿಗಾಗಿ ನಿರ್ಗತಿಕರ ಪರವಾಗಿ ದುಡಿದು ಅವರಿಗಾಗಿ ಮಹೋನ್ನತವಾದ ಹಕ್ಕುಗಳನ್ನು ನೀಡಿದ್ದಾರೆ. ಅಂಬೇಡ್ಕರ್ ಇಲ್ಲದ ದೇಶ ಶೂನ್ಯ, ಅಂಬೇಡ್ಕರ್ ಇಲ್ಲದ ಭಾರತ ಶೂನ್ಯ. ಅಂಬೇಡ್ಕರ್ ಅವರನ್ನ ಬರೀ ಪ್ರತಿಮೆ ಫೋಟೋಗಳಿಗೆ ಸೀಮಿತಗೊಳಿಸುತ್ತಿದ್ದಾರೆ, ಇದು ತಪ್ಪು. ಅವರನ್ನ ನಿಮ್ಮ ಮತದಲ್ಲಿ ಜೀವಂತವಾಗಿರಿಸಿಕೊಳ್ಳಿ. ಮತವನ್ನ ಎಂದಿಗೂ ಹುಡಿಗಾಸಿಗೆ ಮಾರಾಟ ಮಾಡಿಕೊಳ್ಳಬೇಡಿ ಎಂದು ಕರೆ ನೀಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಮಿಳುನಾಡಿನ ಕೇಂದ್ರ ಸಂಸದರಾದ ತೋಳ್ ತಿರುಮಾವೂಲನ್ ಅವರು ಬಂದಿದ್ದು ವಿಶೇಷ ಮೆರುಗು ತಂದಿತ್ತು. ಅವರ ಭಾಷಣಕ್ಕೆ ವೇದಿಕೆ ನಿಶ್ಶಬ್ದವಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಬಿಎಸ್ಪಿ ರಾಜ್ಯಾಧ್ಯಕ್ಷರು ಭಾಗವಹಿಸಿದ್ರು, ಎಸ್ಡಿಪಿ ರಾಜ್ಯಾಧ್ಯಕ್ಷರು, ರಾಜ್ಯದ ನಾಯಕರುಗಳು ಆಗಮಿಸಿದ್ರು. ಇನ್ನು ತಾಲೂಕಿನ ಎಲ್ಲ ಪಕ್ಷದ ನಾಯಕರು ಆಗಮಿಸಿದ್ರು. ತಾಲೂಕಿನ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ರು. ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಪಾಲ್ಗೊಂಡಿದ್ರು. ಮಾಲೂರು ತಾಲೂಕಿನ ಹುಣಸಿಕೋಟೆಯ ಸಿದ್ದಾರ್ಥ ಆನಂದ್ ಅವರ ಪ್ರತಿ ಶ್ರಮದ ಫಲವಾಗಿ ಸ್ಯಾಮ್ ಆಡಿಯೋ ಮೂಲಕ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಭಾಷಣಗಳ ಆಡಿಯೋ ಬಿಡುಗಡೆ ಇಡೀ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಮಾಲೂರಿನಲ್ಲಿ ಹಮ್ಮಿಕೊಂಡಿದ್ದು ವಿಶೇಷವಾಗಿತ್ತು. ವರದಿ ಸಿಟಿ ರಾಜಶೇಖರ್ ಬೌದ್ಧ, ಜೈ ಭೀಮ್ ನ್ಯೂಸ್, 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಮನುಷ್ಯ ಹುಟ್ಟಿದ ತಕ್ಷಣ ಮೇಲ್ಜಾತಿ ಕೀಳ್ಜಾತಿ ಅಂತ ಈ ದೇಶದಲ್ಲಿ ಮಕ್ಕಳನ್ನ ಹೊಡೆದಿಟ್ಟಿದ್ದಾರೆ. இந்த சமூகத்தை முற்றாக அழித்தொழிக்க வேண்டும், ஒரு சமத்துவ இந்தியாவை உருவாக்க வேண்டும் என்பதுதான் அம்பேத்கரின் கனவு. ಈ ತರ ಇರತಕ್ಕಂಥ ಸಮಾಜವನ್ನ ಸಂಪೂರ್ಣವಾಗಿ ಬೇಡ್ಕೊಯ್ದು ಒಂದು ಹೊಸ ಇಂಡಿಯಾನ ಕಟ್ಟಬೇಕಂತ ಬಿಟ್ಟೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸಾಗಿತ್ತು. ಅಪ್ಪಡೆ ಅವರು ಪುದಿಯ ಇಂಡಿಯಾವೈ ಕಟ್ಟಮೈಪದರ್ಕ ಅವರ ಆಯುಧಂ ಎಂದು ಏಂದ ವೇಂಡುಂ ಎಂದು ಎನ್ನವಿಲ್ಲೈ. ಆ ತರ ಒಂದು ಭಾರತವನ್ನು ಕಟ್ಟುವುದಕ್ಕೆ ಅವರು ಆಯುಧವನ್ನು ಎತ್ತಬೇಕಂತ ಎಲ್ಲಿ ಹೇಳಿದ್ದಿಲ್ಲ. ಅದಕ್ಕೆ ಪಡೆ ಕಟ್ಟ ಮುಯರ್ಸಿಕವಿಲ್ಲೈ. ಅದಕ್ಕೋಸ್ಕರ ಸೈನ್ಯ ಕಟ್ಟಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದಕ್ಕಾಗ ಯಾರಕ್ಕೂ ಆಯುಧ ಪಯರ್ಚಿಯೇ ಅಳಿಕವಿಲ್ಲೈ. ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರಿಗೂ ஆயுதம் பிராக்டிஸ் கொள்ள தனி ஒரு ஆளாக இருந்து தன்னுடைய அறிவாயுதத்தை பயன்படுத்தி பழைய இந்தியாவை தகர்க்கக்கூடிய ஆற்றலை அவர் பெற்றிருக்கிறார். தனி ஒப்ப மனுஷனாக இருக்கொண்டு தன்ன சிந்தனையிந்த அறிவாயுதிந்த ஈ ஒன்று ரெவல்யூஷன் மாதிரி பாபா சாஹேப் அம்பேத்கர் அவரு. அந்த ஒற்றை ஆயுதம் தான் புரட்சியாளர் அம்பேத்கர் எழுதிய கான்ஸ்டிடியூஷன் என்கிற அரசமைப்பு சட்டம். ஆ ஒன்று ஆயுதம் ஏனென்ற ಸಂವಿಧಾನ ಎಂಬುವ ಮಹಾ ಆಯುಧವನ್ನ ಇಲ್ಲಿ ದೇಶದಲ್ಲಿ ಕೊಟ್ಟಿದ್ದಾರೆ. ಅದು ವೆರುಂ ಎಳುತ್ತು ಅಲ್ಲ, ಅದು ಬರೀ ಬರಹ ಅಲ್ಲ, ಅದು ವೆರುಂ ಸಟ್ಟಂ ಅಲ್ಲ, ಅದು ಬರೀ ಶಾಸನವಲ್ಲ, ಚಟ್ಟ ಅಲ್ಲ, ಅದು ಒಂದು ಆಯುಧ ಕಿಡಂಗು, ಅದು ಒಂದು ಆಯುಧ ಇರತಕ್ಕಂತ ಒಂದು ಭೂ ಕಂಪ. ಅದು ಅರಸಮೈಪು ಚಟ್ಟಂ ಎಂಬುದು ಒಂದು ಆಯುಧ ಕಿಡಂಗು. ಸಂವಿಧಾನ ಎಂಬುದು ಬಂದು ಒಂದು ಆಯುಧ ಇರತಕ್ಕಂತ ಒಂದು ಬ್ಯಾಂಕ್ ಅಂತ ಹೇಳ್ತೇವಲ್ಲ, ಎಲ್ಲ ಒಂದು ದೊಡ್ಡ ಮಿಲಿಟರಿ ಇಟ್ಕೊಂತಾರೆ ನೋಡು, ಅದು ಅಂತ ಅರಸಮೈಪು ಚಟ್ಟಂ ದಾನ್ ಇಂದಕ್ಕೆ ನಮಕ್ಕೆ ಕಲ್ವಿಯೈ ತರುಗ್ರದು, ವೇಳೆ ವಾಯ್ಪೈ ತರುಗ್ರದು. ಆ ಸಂವಿಧಾನ ಏನೇ ಇವತ್ತು ನಮಗೆ ಉದ್ಯೋಗ ಕೊಡ್ತಾ ಇದೆ, ವಿದ್ಯೆ ಕೊಡ್ತಾ ಇದೆ. ಕಲ್ವಿಯೂ ವೇಳೆ ವಾಯ್ಪು ಪುರುಳಾಧಾರತೆ ಬಿರುವುದಕ್ಕಾಗಲ್ಲ, ವಿದ್ಯಾ ಉದ್ಯೋಗ ಬಂದು ಆರ್ಥಿಕ ಪಡ್ಕೊಳ್ಳೋದು ಮಾತ್ರ ಅಲ್ಲ. ಕಲ್ವಿಯೂ ವೇಳೆ ವಾಯ್ಪು ನಮಕ್ಕೆ ತನ್ಮಾನತೆ ತರುವುದು, ಸ್ವಯಂಮರ್ಯಾದೆ ತರುವುದು. ವಿದ್ಯಾ ಉದ್ಯೋಗ ಏನಕ್ಕಂದ್ರೆ ತನ್ನ ಸ್ವಾಭಿಮಾನಕ್ಕೋಸ್ಕರ ಅಂತ ನಮ್ಮ ತಿಮ್ಮಾ ಸಾಹೇಬ್ರು ಹೇಳ್ತಾ ಇದ್ದಾರೆ. ಕಲ್ವಿಯೂ ವೇಳೆ ವಾಯ್ಪು ತಲೆ ನಿವರ್ವೈ ತರುವುದು. ಉದ್ಯೋಗ ಎಜುಕೇಷನ್ ವಿದ್ಯಾ ನಮ್ಮ ತಲೆ ನಿಂತ್ಕೊಳ್ಳೋ ಥರ ಮಾಡಿದೆ ಅಂತ ಬಾಬಾ ಸಾಹೇಬ್ ತಿರುಮಾ ಸಾಹೇಬ್ ಹೇಳ್ತಾ ಇದ್ದಾರೆ. ಅದರ ಮೂಲಕ ಏರ್ಕಡವೇ ಅಂಬೇಡ್ಕರ್ ಅಂದ್ರೆ ಏನು, ಅವರ ಬರಹಗಳಂತಕ್ಕಂಥವು ಯಾವ ರೀತಿ ಇರ್ತವೆ, ನಮಗಾಗಿ ಅಂಬೇಡ್ಕರ್ ಅವರು ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟು ಒಂದು ಜೋರು ಚಪ್ಪಾಳೆ ದಯವಿಟ್ಟು ಒಂದು ಜೋರು ಚಪ್ಪಾಳೆ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಕಾರಣೀಭೂತರಾಗಬೇಕಂತ ಮನವಿ ಮಾಡಿಕೊಳ್ತಾ ಇದ್ದಾರೆ. ಆತ್ಮೀಯರೇ, ಸಂಪುಟ ಒಂದು ಬಿಡುಗಡೆ ಸ್ಯಾಮ್
ಅದ್ದೂರಿಯ ಬಿಡುಗಡೆ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂತ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಸಮಸ್ತ ಗಣ್ಯರಿಗೂ ಕೂಡ ಧನ್ಯವಾದವನ್ನ ಬಯಸ್ತಾ ದಯವಿಟ್ಟು ಈಗಾಗಲೇ ರೆಡಿ ಇದೆ ಸ್ಯಾಮ್ ಆಡಿಯೋ ಜ್ಯೋತಿ ಹಿಡಿದು ಬಂದು ಕ್ರಾಂತಿ ಕಹಳೆ ಮೊಳಗಿದೆ ಇಲ್ಲಿದ್ರಾ ಓಕೆ